ರ್ತಕ್ಕಂತ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗೆ ಆನ್ಲೈನ್ ಮೂಲಕವೇ ಗೃಹ ಪ್ರವೇಶ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ದೇಶದ ಮಹಿಳಾ ಮೊದಲ ಅಂತ ನಮ್ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಏನೆಲ್ಲ ಕಾರ್ಯ ಮಾಡಿದ್ರೆ ಗೊತ್ತು ಹಾ ನೋಡಿ ಸಾಮಾನ್ಯ ಇವಾಗ ಕೋವಿಡ್ ಎಲ್ಲ ಕಡೆಯೂ ಪ್ರಭಾವ ಬೀರ್ತಾ ಇರೋದ್ರಿಂದ ಆಕ್ಚುಲಾಗಿ ನಾನು ಆಶ್ರಯಕ್ಕೆ ಹೋಗ್ಬೇಕಿತ್ತು ಹೋಗ್ಲಿಕ್ಕೆ ಆಗದಿರ್ರಿಂದ ಹದಿಮೂರನೇ ತಾರೀಕು ಮೊನ್ನೆ ನಂದು ಏನ್ ಫಿಕ್ಸ್ ಆಗಿತ್ತು ಕಾರ್ಯಕ್ರಮವನ್ನ ಸೊ ಅದೇ ತರ ನಾವು ಬೆಳಗ್ಗೆ ಆರು ಗಂಟೆಗೆ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡ್ಕೊಂಡ್ವಿ ಆರು ಗಂಟೆಗೆ ಶುರು ಮಾಡಿ ಮೊದಲಿಗೆ ಗಂಗೆ ಪೂಜೆಯನ್ನು ಮಾಡಿಸಿ ಸೊ ಕಾಮದೇನು ಪೂಜೆ ಸುಕರ ಪೂಜೆ ನಿಮಗೆಲ್ಲ ಗೊತ್ತಿದೆ ಕಾಮಧೇನು ಪೂಜೆಯನ್ನು ಮಾಡಿಸಿ ನಮ್ಮ ವಾಸ್ತು ಪೂಜೆಯನ್ನು ಮಾಡಿ ಗಣ ಪೂಜೆಯನ್ನು ಮಾಡಿ ಜ್ಯೋತಿರ್ ಪೂಜೆಯನ್ನು ಮಾಡಿ ಸೊ ಅವರಿಗೆ ಭತ್ತದ ಹರಳು ಮತ್ತು ಬಿಳಿ ಸಾಸಿವೆ ಏನಕ್ಕೆ ಹಾಕಬೇಕು ಪ್ರಾಸ್ಪರಸಿ ಮತ್ತು ಪೀಸ್ ಆಫ್ ಮೈಂಡ್ ಮನೇಲಿ ನಾವು ಮನೆ ಕಟ್ಟಿಸೋ ಉದ್ದೇಶ ಏನು ಅಂತ ಅವ್ರಿಗೆ ಹೇಳಿ ಅಥರ್ ವೇದದಲ್ಲಿ ಒಂದು ಒಂದು ಮುಖ್ಯವಾದ ಮಂತ್ರ ಬರುತ್ತೆ ಈ ಮನೆಯಲ್ಲಿ ಯಾವಾಗಲೂ ಯುದ್ಧಯಾಗಾದಿಗಳು ನಡೀತಾ ಇರಲಿ ಮಲ್ಲಿರೋರಿಗೆಲ್ಲ ದೀರ್ಘಾಯುಷ್ಯನ ಕೊಡಲಿ ಅತಿಥಿ ಸೇವೆಗಳು ಚೆನ್ನಾಗಿ ನಡೀಲಿ ಅಂತ ಈ ರೀತಿ ಒಂದು ಅರ್ಥವನ್ನ ಹೇಳ್ತಾ ಅವ್ರಿಗೆ ಋತಂ ಪ್ರಪದ್ದೆ ಸತ್ಯಂ ಪ್ರಪದ್ದೆ ಅಂತ ಹೇಳ್ತಾ ಎಲ್ಲವನ್ನ ತಗೊಂಡು ಒಳಗಡೆ ಬಲಗಾಳಿಟ್ಟು ಒಳಗಡೆ ಹೋಗ್ತಾ ಅದನ್ನ ಹಾಕೊಂಡು ಆಮೇಲೆ ಪುರುಷ ಸೂಕ್ತದೊಂದಿಗೆ ಮನೆಯಲ್ಲೆಲ್ಲ ಪ್ರದಕ್ಷಿಣೆ ಸಂಪ್ರದಕ್ಷಿಣ ಎಲ್ಲ ಮಾಡಿಸಿಸಿ ಆ ದೇವ್ರ ಮುಂದೆ ದೀಪವನ್ನು ಹಚ್ಚಿಸಿ ಲಕ್ಷ್ಮೀ ಪೂಜೆ ಮನೆ ನಿಮ್ಗೆ ಗೊತ್ತಿಲ್ಲ ಲಕ್ಷ್ಮೀ ಅಂದ್ರೆ ಹಣ ಅಂತ ಉದ್ದೇಶ ಅಲ್ಲ ಇವತ್ತೆಲ್ಲಕ್ಕೂ ಮೂಲವಾಗಿರ್ತಕ್ಕಂಥ ಒಂದು ಧನ ಒಂದು ಕಾಂಚಾಣ ಅನ್ನೋದು ಎಲ್ಲರ ಮನೆಯಲ್ಲೂ ಎಲ್ಲರ ಹತ್ರ ಇರಲಿ ಒಂದು ಭಾವನೆಯಿಂದ ಅವರ ಮನೆ ದೇವರು ಮತ್ತೆ ಮಹಾಲಕ್ಷ್ಮಿ ಪೂಜೆಯನ್ನ ನೆರವೇರಿಸಿ ಅಷ್ಟೋತ್ತರ ಮತ್ತು ಸ್ತ್ರೀ ಶುಕ್ತ ಪಠಣ ಎಲ್ಲವನ್ನ ಮಾಡಿಸಿ ಪೂಜೆ ಪುನಸ್ಕಾರಗಳು ಶೋರ್ಶೋಪಚಾರ ಪೂಜೆಗಳನ್ನೆಲ್ಲ ಮಾಡಿಸಿ ಆ ನಂತರದಲ್ಲಿ ಹಾಲು ಉಕ್ಕರಿಸೋ ಸಂಭ್ರಮ ಅಂತ ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಬರಬೇಕು ಸೊ ಅದಕ್ಕೋಸ್ಕರ ಹಾಲನ್ನು ಕೂಡ ಉಕ್ಕರಿಸಿ ಆ ನಂತರದಲ್ಲಿ ವಾಸ್ತು ಗಣಹೋಮವನ್ನು ಮಾಡ್ತೀವಿ ಯಾಕೆಂದ್ರೆ ವಾಸ್ತು ಪುರುಷ ಮನೆ ಯಜಮಾನ ನಾವಲ್ಲ ಮನೆ ಯಜಮಾನರವ್ ವಸನೇತಿ ವಾಸ್ತು ಅಂತ ಹೇಳುತ್ತೆ ವೇದ ಸೊ ಹಾಗಾಗಿ ನಾವು ವಾಸ್ತು ಪೂಜೆಯೊಂದಿಗೆ ಗಣ ಹೋಮ ಅಂದ್ರೆ ಯಾವುದೇ ತೊಂದರೆ ಆಗದೆ ಜೀವನದಲ್ಲಿ ಗಣಗಳಿಗೆ ಅಧಿಪತಿಯಾದಂತಹ ಗಣಪತಿ ಹೋಮವನ್ನು ಮಾಡಿಸ್ತಾ ಆ ಒಂದು ನವಗ್ರಹ ಶಾಂತಿ ಹೋಮವನ್ನು ಕೂಡ ಮಾಡಿಸ್ತಾ ಅವರೇನೆ ಎಲ್ಲವನ್ನ ಕೂತ್ಕೊಂಡು ಅಲ್ಲೇ ಸಾಮಾನುಗಳು ಸಿಗುತ್ತಾ ಇಲ್ಲ ಅಂತ ನಮಗೆ ಡೌಟ್ ಇತ್ತು ಮೊದಲಿಗೆ ಆ ನಂತರದಲ್ಲಿ ಅವ್ರು ಮೂರು ದಿವಸ ಮುಂಚೆನೇ ಎಲ್ಲವನ್ನ ಅವರ ವಿಡಿಯೋ ಮೂಲಕ ಅವ್ರ ಮನೆ ವಾತಾವರಣ ಸ್ಥಳಗಳು ಯಾವ ದಿಕ್ಕು ಎಲ್ಲವನ್ನ ನೋಡಿ ನನಗೆ ವಿಡಿಯೋ ಮಾಡಿ ಕಳಿಸಿದ್ರು ಸೊ ಹಾಗಾಗಿ ನಾನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಮತ್ತೆ ಸಾಮಾನುಗಳ ಸಾಮಾನುಗಳು ಕೂಡ ಅಷ್ಟೇ ನಮ್ಮ ಭಾರತೀಯ ಸ್ಟೋರ್ಸ್ ಅಲ್ಲಿ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ಒಂದು ಸಾಮಾನುಗಳೆಲ್ಲ ತಗೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಎಲ್ಲವನ್ನ ಜೋಡಿಸ್ಕೊಂಡಿದ್ರು ಹಾಗಾಗಿ ಅದನ್ನು ನಾನು ಕೂಡ ಸಾಂಗವಾಗಿ ಬೆಳಗ್ಗೆ ಆರು ಗಂಟೆ ಶುರುವಾದ ಪೂಜೆ ಎಂಟು ಮುಖಾಲುಗೂ ಆಯಿತು ಆ ನಂತರದಲ್ಲಿ ವಾಸ್ತು ಗಣಹೋಮ ಇಲ್ಲ ಆದ ನಂತರ ಮುತ್ತೇದರ್ ಪೂಜೆ ಮತ್ತು ತಂದೆ ತಾಯಿಯರ ಪೂಜೆ ಮಾಡಬೇಕಿತ್ತು ಅವ್ರ ಕಾರಣ ಅವರು ಬೆಂಗಳೂರಲ್ಲಿ ಇದ್ದರಿಂದ ಆನ್ಲೈನಲ್ಲಿ ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು ಸೊ ಅಲ್ಲಿ ಬಂದಿರತಕ್ಕಂಥ ಮುತ್ತೇದರಿಗೆಲ್ಲ ಪೂಜೆಯನ್ನು ಮಾಡಿ ಕಾಲು ತೊಳೆದು ಅವರಿಗೆಲ್ಲ ಆಶೀರ್ವಾದ ತಕೊಂಡು ಸೊ ಆ ನಂತರದಲ್ಲಿ ಅವರು ದಕ್ಷಿಣ ಆದಿಗಳನ್ನು ಕೂಡ ನಮಗೂ ಕೂಡ ಆನ್ಲೈನ್ನಲ್ಲೇನೆ ಮಾಡಿ ಗುರುಗಳ ಕಾಲಕ್ಕೆ ನಮಸ್ಕಾರ ಮಾಡಿ ಅವರ ಜನರಗಳ ಆಶೀರ್ವಾದ ತಗೊಂಡು ಸದ್ಯ ಕಾರಣಾಂತರದಿಂದ ನಮ್ಮ ದೇಶದಲ್ಲಿ ಈ ಇಂಟರ್ನೆಟ್ ಅಸ್ತವ್ಯವಸ್ಥೆ ಅವತ್ತು ಏನೂ ತೊಂದರೆ ಕೊಡಲಿಲ್ಲ ನಮಗೆ ಬಹಳ ಚೆನ್ನಾಗಿತ್ತು ಗೂಗಲ್ ಮೀಟ್ ನಾನು ಒಂದು ಎರಡು ಎರಡು ಮುಖಾಲು ಗಂಟೆ ಎಲ್ಲರೂ ಅದು ಹೇಳ್ತಾರೆ ಲೈವ್ ಥರನೇ ಇತ್ತು ಮಂತ್ರ ಇಲ್ಲಿಂದ ಪ್ರಾರಂಭ ಆದ ಮಂತ್ರ ಕಡೆ ಆಗೋವರೆಗೂ ಕೂಡ ಯಾರೇ ಕೂಡ ಬೇಜಾರು ಕೂಡ ಮಾಡ್ಕೊಳ್ಲಿಲ್ಲ ಮಧ್ಯದಲ್ಲಿ ಅವರ ಜನಗಳು ಎಲ್ಲ ಬಂದಿದ್ರು ಆನ್ಲೈನ್ ಅಲ್ಲಿ ಕೂಡ ರುದ್ರ ಮತ್ತೆ ಶಾಂತಿ ಸ್ವಸ್ತಿ ವಾಚನ ಏನೇನೋ ನಾವು ಮಾಡ್ತೀವಿ ಅರ್ಥಬದ್ಧವಾಗಿ ನಾನು ವೇದೋಕ್ತ ಮಹಿಳೆ ವೇದೋಕ್ತ ಪುರೋಹಿತೆ ಆದ್ರಿಂದ ವೇದೋಕ್ತವಾಗಿ ಏನ್ ಮಾಡ್ಬೇಕು ಗೃಹಪ್ರವೇಶ ಅಂತ ಹೇಳ್ತಾರೆ ಅದನ್ನ ಹೇಳ್ತಾ ಅದನ್ನೆಲ್ಲವನ್ನು ಕೂಡ ಮಾಡಿಸ್ತಾ ಬಹಳ ಅಚ್ಚುಕಟ್ಟಾಗಿ ಅವರು ಕೂಡ ಅದನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡುವ ಕ್ರಿಯೆಗಿಂತ ಮಾಡುವ ಕ್ರಿಯೆ ಹಿಂದಿನ ಭಾವನೆ ಭಕ್ತಿ ಮುಖ್ಯ ಆಗ್ತದೆ ಒಂದು ಸಾಮಾನು ಸಿಗದೆ ಇರ್ಬೋದು ವಿಳ್ಯದೆಲ್ಲ ಸಿಗದೇ ಇರ್ಬೋದು ವಿಳ್ಯದೆಲ್ಲ ಬದ್ಧವಾಗಿ ಇನ್ನೊಂದು ಅವರ ಭಾವನೆಲ್ಲ ಯಾವುದೋ ಒಂದೆಲೆ ಭಾವನೆ ಎದರ್ಥ ಭಾವನ ತದರ್ಥ ಜೀವನಂ ಅಂತ ನಾವ್ ಯಾವ ಭಾವನೆ ಇಟ್ಕೊಂಡು ಮಾಡ್ತೀವೋ ಆ ಭಾವನೆ ತರ ನಮ್ ಜೀವನ ಆಗುತ್ತೆ ಸೊ ಆ ಉದ್ದೇಶವನ್ನೆಲ್ಲ ಅವ್ರಿಗೆ ವಿವರಿಸಿ ಪ್ರತಿಯೊಂದು ಸ್ಟೆಪ್ ಕೂಡ ಯಾಕೆ ಅಗ್ನಿಹೋತ್ರ ಮಾಡಬೇಕು ಹೋಮನ ಯಾಕೆ ಮಾಡ್ಬೇಕು ಮೆಂಟಲಿ ಎನ್ವೈರಮೆಂಟಲಿ ಯು ಹ್ಯಾವ್ ಟು ಪ್ಯೂರಿಫೈ ಮಂತ್ರ ಮಾಡುವ ಹೋ ಮಂತ್ರ ಹೇಳುವುದು ಪಾಸಿಟಿವ್ ಎನರ್ಜಿ ಫ್ಲೋ ಆಗಲಿ ಅಂತ ಒಂದು ಉದ್ದೇಶ ಸೊ ಹೋಮ ಮಾಡುವ ಭಾರತೀಯ ವಿಶೇಷತೆ ಏನು ಅನ್ನೋದು ಬಂದು ತಿಳ್ಕೋಬೇಕು ಈಗ ಇದ್ರು ಕೂಡ ನಾವು ಇದನ್ನೇ ಮಾಡಬೇಕು ಏನೋ ಅಲ್ಲಿದ್ದಂಗೆ ಅವ್ನು ಮಾಡ್ಕೋಬಹುದಲ್ಲ ಅಥವಾ ಅಲ್ಲಿದ್ದವ್ರಿಗೆ ಮಾಡಿಸ್ಬಹುದಲ್ಲ ಏನೋ ಕಾನ್ಸೆಪ್ಟ್ ಬರ್ತದೆ ಸೊ ಮಾ ಅವ್ರ ಮನೆ ಯಜಮಾನಿಯಾದಂತಹ ಅವರು ಸಾಫ್ಟ್ವೇರ್ ಇಂಜಿನಿಯರ್ ದೀಪ್ತಿ ಅವರು ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಬಹಳ ಧಾರ್ಮಿಕ ವ್ಯಕ್ತಿಗಳು ಬಹಳ ಸಂಪ್ರದಾಯಸ್ಥ ಕುಟುಂಬ ಹಾಗಾಗಿ ಅವ್ರಿಗೆ ಈ ಎಲ್ಲ ಪೂಜೆ ಪುನಸ್ಕಾರಗಳು ಎಲ್ಲ ವಿಧಿವಿಧಾನಗಳು ಬೇಕು ಅವರಿಗೆ ಏನೋ ಇಷ್ಟ ಬಂದಂಗೆ ಏನೋ ಮಾಡ್ಕೊಳ್ಳೋದಲ್ಲ ಅನ್ನೋ ಭಾವನೆ ಅಲ್ಲ ನಮ್ಮ ರೀತಿ ರೀತಿಗಳು ಏನಿದೆ ನಮ್ಮ ಒಂದು ಶಾಸ್ತ್ರ ಸಂಪ್ರದಾಯಗಳ ಬೇಕು ಮತ್ತೆ ನಾನೇ ಮಾಡ್ಬೇಕು ಅಂತ ಒಂದು ಉದ್ದೇಶ ಇತ್ತು ಗುರುಗಳು ಮತ್ತು ಮಹಿಳಾ ಪುರಹಿತರು ಕರ್ಸ್ಬೇಕು ಅಂತ ಒಂದು ಅವರ ಇಚ್ಛೆ ಇತ್ತು ಈ ಸದ್ಯಕ್ಕೆ ಆಗ್ಲಿಲ್ಲ ಆದ್ರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಎಲ್ಲರನ್ನು ಎಲ್ರಿಗೂ ಪರಿಚಯ ಮಾಡಿಸುವಂತ ಕೆಲಸ ಮಾಡಿದ್ದಾರೆ ಅವರು ಬಹಳ ಸಂಪ್ರದಾಯಕ್ಕೆ ಮತ್ತೆ ಎಷ್ಟು ಅಚ್ಚುಕಟ್ಟಾಗಿ ನಿಮಗೆ ನೋಡಿ ಕೆಲವು ಫೋಟೋಗಳನ್ನ ಕ್ಲಿಪ್ಪಿಂಗ್ ತೋರಿಸಬಹುದು ಅದ್ರಲ್ಲಿ ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಎಲ್ಲವನ್ನ ಜೋಡಿ ಶ್ರದ್ಧಾ ಭಕ್ತಿಯಿಂದ ಅದೇ ಆಡಂಬರವಾಗಿ ಮಾಡ್ಬೇಕು ಜೋರಾಗಿ ಮಾಡಬೇಕು ಇಷ್ಟೇ ಖರ್ಚು ಮಾಡ್ಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ನಮ್ಮ ಭಕ್ತಿ ಮುಖ್ಯ ಆಗ್ತದೆ ಮತ್ತೆ ಶ್ರದ್ಧೆ ಮುಕ್ತ ಆಗ್ತದೆ ಅದ್ರ ನಂಬಿಕೆ ಮುಖ್ಯ ನಾವು ಮಾಡ್ತಕ್ಕಂಥದ್ದು ಹಾಗಾಗಿ ಗೃಹ ಪ್ರವೇಶದಲ್ಲಿ ನಾವು ಒಂದು ಒಳ್ಳೆಯ ಭಾವನೆಯಿಂದ ಮನೆಯನ್ನ ಪ್ರವೇಶ ಮಾಡಿ ಸುಖ ಶಾಂತಿ ಸಮೃದ್ಧಿ ದೀರ್ಘಾಶನ ಪಡ್ಕೊಂಡು ಚೆನ್ನಾಗಿದ್ದು ನಮ್ಮ ಭಾರತೀಯ ಪರಂಪರೆ ಏನು ಅನ್ನೋದನ್ನ ಇಡೀ ಒಂದು ವಿಶ್ವಕ್ಕೆ ತಿಳಿಸುವಂತ ಒಂದು ಕೆಲಸ ಇತ್ತು ಇಟ್ಟರ್ ನೋಡೋದಿಂದ ಯಾವಾಗ ಇದು ಸಾಮಾಜಿಕ ಜಾಲದ ವ್ಯವಸ್ಥೆ ಏನೇನೋ ಪ್ರಚಾರ ಆಗುತ್ತೆ ಚೆನ್ನಾಗಿರುವಂತಹ ನಮ್ಮ ಸನಾತನ ಧರ್ಮದ ವಿಚಾರಕ್ಕೆ ಪ್ರಚಾರ ಆಗ್ಬಾರ್ದು ಇದು ನಮ್ಮ ಮುಖ್ಯ ಇದ್ರಲ್ಲಿ ನಾನ್ ಬರಬೇಕು ಅವ್ಳು ಬರಬೇಕು ಅನ್ನೋ ಉದ್ದೇಶ ಅಲ್ಲ ನಮ್ಮ ಸಂಪ್ರದಾಯ ಏನು ಸರಳವಾಗಿ ಯಾವ ರೀತಿ ಮಾಡ್ಕೋಬಹುದು ಇದರಿಂದ ಏನು ಉಪಯೋಗ ವೈಜ್ಞಾನಿಕ ಹಿನ್ನೆಲೆಯೇನು ಧಾರ್ಮಿಕ ನಂಬಿಕೆಗಳೇನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಇವತ್ತಿನ ಒಂದು ಯಂಗ್ಸ್ಟರ್ಸ್ ಯೂತ್ಸ್ ಎಲ್ಲರೂ ಕೂಡ ಚೆನ್ನಾಗಿ ಮನೆ ತಗೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತಾರೆ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಸಿಂಪಲ್ ಆಗಿ ಸರಳವಾಗಿ ಖರ್ಚಿದೆ ಅತಿ ಖರ್ಚಿಲ್ಲದೆ ಸರಳವಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನು ಕೂಡ ನಾವು ವೇದೋಕ್ತವಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಇದನ್ನ ಮಾಡಬಹುದು ಅನ್ನೋದು ಒಂದನ್ನ ಸಾರುವ ನಿಟ್ಟಿನಲ್ಲಿ ಅವರು ಕೂಡ ಇದು ಕೆಲಸ ಮಾಡಿದ್ದಾರೆ ನಾನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾನೇನ ನಾನು ಕಳೆದ ಮೂವತ್ತೈದು ವರ್ಷಗಳ ಅನುಭವ ಇದು ಹಾಗಾಗಿ ಇದು ಒಂದು ಸಾರ್ಥಕತೆ ಆಯ್ತು ಅಂತ ನನಗೂ ಒಂದು ಭಾವನೆ ಮೂಡಿ ಬರ್ತಾ ಇದೆ ಮನಸ್ಸಿನಲ್ಲಿ ಇದು ಜಗತ್ತೇ ಇವಾಗ ಇಂಟರ್ನೆಟ್ ಅಲ್ಲಿ ನಡೀತಾ ಇದೆ ಅದರಲ್ಲೂ ಕೂಡ ಇವತ್ತು ವಿದೇಶದಲ್ಲಿ ನಮ್ಮ ಬೆಂಗಳೂರಿನ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಮನೆ ಕಟ್ಟಿ ಗೃಹ ಪ್ರವೇಶನ ಕೂಡ ಆನ್ಲೈನ್ ಮೂಲಕ ಮಾಡಿದ್ದಾರೆ ಇದು ಒಂದು ಹೊಸ ಪ್ರಯೋಗ ಎಲ್ಲವೂ ಕಾಲದ ಮಹಿಮೆ ಅಂತಾನೆ ಹೇಳ್ಬಹುದು ಮಹೇಶ್ ಸಿಟಿವಿ ಭಾರತ್ ಮೈಸೂರು